ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಎಂತದ್ದು ಗೊತ್ತಾ, ತುಂಬಾ ಜನ ಹೇಳಿದಿರಾ, ಆ ಒಂದು ಕಾರಣಕ್ಕಾಗಿನೆ 1 ಕೆಜಿ ಚಿಕನ್ ನ ಯೂಸ್ ಮಾಡಿಬಿಟ್ಟು ಒಂದು ಮುಸ್ಲಿಂ ಸ್ಟೈಲ್ ಅಲ್ಲಿ ಮಾಡ್ತಾರಲ್ಲ, ಅವರ ಮದುವೆಗಳಲ್ಲಿ ಅವರ ಫಂಕ್ಷನ್ಸ್ ಅಲ್ಲಿ ಮಾಡ್ತಾರಲ್ಲ ಅದ್ಭುತವಾದ ಬಿರಿಯಾನಿ, ಆ ರೀತಿ ಬಿರಿಯಾನಿ ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬಹುದು, ಅದು 1 ಕೆಜಿ ಚಿಕನ್ ಗೆ ಸರಿಯಾದ ಅಳತೆಗಳ ಸಮೇತ ಪರ್ಫೆಕ್ಟ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ ಯಾವುದೇ ತಡ ಇಲ್ದಿರಾ ನಡೀರಿ, ಈ ಒಂದು ಅದ್ಭುತವಾದ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ, ಹಾಗೆ ಕಲಿಯೋಣ ಕೂಡ, ನಡೀರಿ. ಬಿರಿಯಾನಿಲಿ ಬೇಸಿಕ್ ರೂಲ್ ಬಂದ್ಬಿಟ್ಟು 1:1 ಅಂದ್ರೆ 1 ಕೆಜಿ ನೀವು ಚಿಕನ್ ತಗೊಂಡ್ರೆ 1 ಕೆಜಿ ಅಕ್ಕಿ. ನಾನಿಲ್ಲಿ ಸಂಪೂರ್ಣವಾಗಿ ಬಾಸ್ಮತಿ ಅಕ್ಕಿಯನ್ನ ತಗೊಂಡಿದೀನಿ, ಒಳ್ಳೆ ಕ್ವಾಲಿಟಿಯ ಬಾಸ್ಮತಿ ಅಕ್ಕಿ ಇದೆ. ಇದನ್ನೇನ್ ಮಾಡ್ಬೇಕು, 1-2 ಸತಿ ನೀರಲ್ಲಿ ಚಂದ ತೊಳೆದು ನಾನು ತಗೊಂಡ್ ಬರ್ತೇನೆ. ನೋಡಿ, ಈಗ ನೀವು ನೋಡಬಹುದು, ಇದನ್ನ ಚಂದ 1-2 ಸತಿ ನೀರಲ್ಲಿ ತೊಳೆದಿದ್ದೀನಿ. ಇದು ತುಂಬಾ ಅಷ್ಟು ನೀರನ್ನ ಹಾಕ್ಬಿಟ್ಟು ಇದು ಮಿನಿಮಮ್ ಅಂದ್ರೂ ಸಹ 1-20 ನಿಮಿಷಗಳ ಕಾಲ ಇದು ಚೆನ್ನಾಗಿ ನೆನಿಬೇಕು, ಅಲ್ಲಿವರೆಗೂ ಇದನ್ನ ನೆನಿಲಿಕ್ಕೆ ಬಿಡುವ. ಈಗ ನೋಡಿ ಸ್ನೇಹಿತರೆ, ನಾನು 1 ಕೆಜಿ ಚಿಕನ್ ನ ತಗೊಂಡಿದೀನಿ. ನೀವು ನೋಡ್ತಿರ್ಬೋದು, ನಾನು 1 ಕೆಜಿ ಚಿಕನ್ ನ ದೊಡ್ಡ ದೊಡ್ಡ ಪೀಸಸ್ ಆಗಿ ನಾನು ಹೊಡ್ಕೊಂಡಿದೀನಿ. ಸೊ ಅದೇ ರೀತಿ ನೀವು ತಗೋಬೇಕು, ತುಂಬಾ ಸಣ್ಣ ಪೀಸಸ್ ಮಾಡಿದ್ರೆ ಅದು ಚಂದ ಇರೋದಿಲ್ಲ. ಸೊ ಹಾಗಾಗಿ ಇದು 1 ಕೆಜಿ ಚಿಕನ್ ಅನ್ನ ತಗೊಂಡು 1-2 ಸತಿ ಚಂದ ತೊಳೆದು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ 1/2 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ನಾನು ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನ ಸಹ ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ ಸ್ನೇಹಿತರೆ, ಈ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು ದೊಡ್ಡ ಬಿರಿಯಾನಿ ಪಾಟ್ ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈ 1 ಕೆಜಿ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಹೇಳಿದ್ರೆ ಸರಿ ಸುಮಾರು 150 ml ಅಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 150 ml ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ, ಇದರಲ್ಲಿ ಇವಾಗ ಸ್ವಲ್ಪ ಹೋಲ್ ಸ್ಪೈಸಸ್ ಅಂತಕ್ಕಂಥ ಜಾಸ್ತಿ ಬೇಕಾಗತ್ತೆ. ಇದರಲ್ಲಿ 8-10 ಏಲಕ್ಕಿ, 1-2 ಇಂಚಷ್ಟು ಚಕ್ಕೆ, 1-10-15 ಲವಂಗ, 1-2 ಕರಿ ಏಲಕ್ಕಿ, 1-4-5 ಮರಾಠಿ ಮೊಗ್ಗು, ಮತ್ತೆ 1-2 ಸ್ಟಾರ್ ಹೂವ. ಈಗ 1/2 ಟೀಸ್ಪೂನ್ ಅಷ್ಟು ಜೀರಿಗೆ. ಈಗ ಇದನ್ನೆಲ್ಲ ಒಮ್ಮೆ ಈ ರೀತಿ ಫ್ರೈ ಮಾಡೋಣ. ನೆನಪಿರಲಿ, ಇದು ಜಾಸ್ತಿ ಓವರ್ ಹೀಟ್ ಅಲ್ಲಿ ಕುಕ್ ಆಗಬಾರ್ದು. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಕುಕ್ ಆಗ್ತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ. ಈಗ ನೋಡಿ, 1 ಕೆಜಿಗೆ ನಾನು 200 ಗ್ರಾಮ್ ಅಷ್ಟು ಈರುಳ್ಳಿನ ಈ ರೀತಿ ಹಚ್ಕೊಂಡಿದ್ದೀನಿ. ಅವರೆಲ್ಲ ಏನ್ ಮಾಡ್ತಾರೆ, ಈ ರೀತಿ ರೌಂಡ್ ರೌಂಡ್ ಆಗಿ ಹಚ್ಕೊಳ್ತಾರೆ, ಸ್ವಲ್ಪ ದಪ್ಪದಾಗೆ. ನಾವು ತುಂಬಾ ನೈಸ್ ಆಗಿ ಕಟ್ ಮಾಡ್ಬಿಡ್ತೀವಿ, ಆ ರೀತಿ ಮಾಡಬಾರ್ದು. ಸೊ ಈಗ ಈ ಆನಿಯನ್ಸ್ ಎಲ್ಲ ಇದ್ರಲ್ಲಿ ಹಾಕೊಂಡಿಲ್ಲ. ಈಗ ಈ ಆನಿಯನ್ಸ್ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಲೇಬೇಕು. ದಿಸ್ ಈಸ್ ಎ ಮಸ್ಟ್, ಇದಕ್ಕೆ ಬೇರೆ ಪರ್ಯಾಯ ಮಾರ್ಗ ಏನು ಇಲ್ಲ. ಒಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದ್ರೂ ಚಿಂತೆ ಇಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಲೇಬೇಕು. ಕುಕಿಂಗ್ ಪ್ರೊಸೆಸ್ ಫಾಸ್ಟ್ ಮಾಡೋದಕ್ಕೆ ನಾನು ಸ್ವಲ್ಪ 1/2 ಟೀಸ್ಪೂನ್ ಅಷ್ಟು ಉಪ್ಪನ್ನ ನಾನು ಹಾಕೊಳ್ತೇನೆ. ಸ್ನೇಹಿತರೆ, ಈಗ ಸುಮಾರು 1-7 ನಿಮಿಷ ಆಗಿದೆ ಇಷ್ಟು ಒಂದು ಕ್ರಿಸ್ಪಿ ಆಗೋದಕ್ಕೆ ಈ ಆನಿಯನ್ಸ್ ಎಲ್ಲ. ನೋಡಿ, ಈ ರೀತಿ ಆನಿಯನ್ಸ್ ಆದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ಇದರಲ್ಲಿ 1/3 ಟೀಸ್ಪೂನ್ ಅಷ್ಟು ಖಾರನ ಹಾಕೊಳ್ತಾ ಇದೀನಿ. ಈಗ ಇದನ್ನ ಒಮ್ಮೆ ಚಂದ ಈ ಎಣ್ಣೆಯಲ್ಲಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ಒಂದು ಒಳ್ಳೆ ಕಲರ್ ಬರಕ್ ಶುರು ಆಗ್ಬಿಡುತ್ತೆ. ಈಗ ಇದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನ ಸಹ ತಕ್ಷಣಕ್ಕೊಂದ್ಸತಿ ಮಿಕ್ಸ್ ಮಾಡುವ. ನೋಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೀಳಕ್ಕಿಲ್ಲ, ಈ ಆನಿಯನ್ಸ್ ಎಲ್ಲ ಲಿಟ್ರಲಿ ಪೇಸ್ಟ್ ತರ ಕರ್ಗೋಗ್ಬಿಡ್ತಾ ಇದೆ. ಅದ್ ಯಾವಾಗ ಆಗುತ್ತೆ, ನಾವು ಗೋಲ್ಡನ್ ಬ್ರೌನ್ ಆಗಿ ಅದನ್ನ ಫ್ರೈ ಮಾಡಿದಾಗ ಮಾತ್ರ. ಈಗ ಇದರಲ್ಲಿ 1-2 ಟೊಮೆಟೋನ ಹಾಕೊಳ್ಳೋಣ, ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು. ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈ 1 ಕೆಜಿ ಚಿಕನ್, ಹಾಗೆ ಇದರಲ್ಲಿ 1 ಕಪ್ನಷ್ಟು ಗಟ್ಟಿ ಮೊಸರು. ಈಗ ಫ್ಲೇಮ್ ನ ಜಾಸ್ತಿ ಮಾಡ್ಕೊಂಡು ಇದನ್ನೆಲ್ಲ ಒಮ್ಮೆ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿ 1 ಕಪ್ನಷ್ಟು ಕೊತ್ತಂಬರಿ,
ಹಾಗೆ ಒಂದು ಕಪ್ಪಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಪುದೀನ. ಈಗ ಒಮ್ಮೆ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗೇನಾಗಿದೆ, ಈ ಚಿಕನ್ ಎಲ್ಲ ಇದೇ ರೀತಿ ಕುಕ್ ಆಗಿ ಸ್ವಲ್ಪ ಊಸ್ ಔಟ್ ಆಗಬೇಕು. ಚಿಕನ್ ಒಂದು 60% ವರೆಗೂ ಕುಕ್ ಆಗಬೇಕು. ಇದಾಗೋದಕ್ಕೆ ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿ ಕುಕ್ ಆಗೋದಕ್ಕೆ ಬೇಡ. ಒಂದು 15 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡಿ. ನೋಡಿ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ನಾನು ಇನ್ನೊಂದು ವೆಸಲ್ ತಗೊಂಡಿದ್ದೀನಿ. ಇದರಲ್ಲಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಸಿ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ನೀರು ಸಹ ಚೆಂದಾಗಿ ಕುದೀತಾ ಇದೆ. ಇದರಲ್ಲಿ ಏನು ಮಾಡೋಣ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಉಪ್ಪನ್ನು ನಾನು ಹಾಕೊಂಡಿದ್ದೀನಿ. ಈ ಉಪ್ಪು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನೀರನ್ನು ನೀವು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಉಪ್ಪುಪ್ಪಾಗಿರ್ಬೇಕು, ಆ ರೀತಿ ಇರಬೇಕಿದು. ಹೆಚ್ಚು ಕಮ್ಮಿ ಸಮುದ್ರದ ನೀರಿನ ಥರ. ಇದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ಶಾಹಿ ಜೀರಾನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ರೆಗ್ಯುಲರ್ ಜೀರಾನ ಸಹ ನೀವು ಹಾಕೋಬಹುದು. ಒಮ್ಮೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈಗ ಈ ನೆನೆಸಿರ್ತಕ್ಕಂಥ ಬಾಸ್ಮತಿ ಅಕ್ಕಿಯನ್ನೆಲ್ಲ ಇರಲ್ಲಿ ಹಾಕೊಂಡ್ಬಿಡುವ. ಒಮ್ಮೆ ಈ ರೀತಿ ಕೈ ಆಡಿಸಿ ನೋಡಿ, ಇದು ಅನ್ನ ಏನಿದೆ ಒಂದು 50% ಮಾತ್ರ ಆಗಬೇಕು, ಅಲ್ಲಿವರೆಗೂ ಮಾತ್ರ ಇದನ್ನ ನಾವು ಕುಕ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಗಮನಿಸ್ತಾ ಇರಬಹುದು ಇಲ್ಲಿ ಅನ್ನ ಅಂತಕ್ಕಂಥದ್ದು ಒಂದು 50% ವರೆಗೂ ಬೆಂದಿದೆ. ನೋಡಿ ಇಷ್ಟು ಇರಬೇಕು. ಹಿಂಗೆ ನೋಡಿ, ಹಿಂಗೆ ಅಂದರೆ ಹಿಂಗೆ ಅನ್ನ ಹಿಂಗೆ ಪುಡಿಪುಡಿ ಆಗಬಾರ್ದು, ಸ್ವಲ್ಪ ಹಿಂಗೆ ಕಟ್ ಆಗಬೇಕು. ಸೊ ಈಗೇನಾಗುತ್ತೆ, ಇದು 50% ವರೆಗೂ ಇದಾಗಿದೆ. ಇನ್ನು ಮಿಕ್ಕಿರ್ತಕ್ಕಂಥ 50% ನಾವು ಆ ಗ್ರೇವಿ ಜೊತೆ ಅದನ್ನು ಕುಕ್ ಮಾಡಬೇಕಾಗತ್ತೆ. ಸೊ ಈಗೇನು ಮಾಡುವ, ಇದನ್ನೆಲ್ಲನ್ನು ನಾವು ಶೋಧಿಸ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ಈಗ ಇದೊಂದು 15 ಮಿನಿಟ್ಸ್ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡುವ. ಎಲ್ಲ ನೋಡ್ಬೋದು ಈ ಚಿಕನ್ ಇರ್ತಕ್ಕಂಥ ಜ್ಯೂಸಸ್ ಎಲ್ಲ ಊಸ್ ಔಟ್ ಆಗಿದೆ. ಸೊ ಈಗ ನೋಡಿ, ಈ ಚಿಕನ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದ್ದು ಕುಕ್ ಆಗಿದೆ. ಸೊ ನೀವು ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ, ನೀವು ಸೀಸನಿಂಗನ್ನು ಚೆಕ್ ಮಾಡ್ಕೋಬೇಕು. ಅಂತ ಹೇಳಿದ್ರೆ ಉಪ್ಪು ಮತ್ತು ಖಾರ ಇಷ್ಟು ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ನಾನು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಉಪ್ಪು ತಾಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೇನೆ. ನೋಡಿ ಈಗ ಇದರಲ್ಲಿ 1/4 ಟೀಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು, ಈ ಬಿರಿಯಾನಿ ಪೌಡರ್ನ ಹಾಕೊಳ್ತೇನೆ. ನೋಡಿ, ಈ ಬಿರಿಯಾನಿ ಮಸಾಲ ಪೌಡರ್ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ನೀವು ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ. ಈಗ ಒಮ್ಮೆ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಇದಕ್ಕೇನು ಮಾಡಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ನಾವೇನಿದು ಅನ್ನ ಮಾಡ್ಕೊಂಡಿದ್ವಲ್ಲ, ಈ ಅನ್ನನೆಲ್ಲನೂ ಹಾಕೊಂಡ್ಬಿಡೋಣ. ಬಟ್ ನೆನಪಿರಲಿ, ಒಂದೇ ಕಡೆ ಮಾತ್ರ ಹಾಕಬಾರ್ದು. ನೋಡಿ ಈಗ ಇದರಲ್ಲಿ ನೀರು ಕೆಳಗಡೆ ಇರುತ್ತೆ. ಇವಾಗ ಈ ಅನ್ನ ಸಹ ಸ್ವಲ್ಪ ಬೇಯಬೇಕಾಗುತ್ತೆ. ಆ ಸ್ಟೀಮಲ್ಲೇ ಅನ್ನ ಸಹ ಪರ್ಫೆಕ್ಟ್ ಆಗಿ ಬೆಂದ್ಬಿಡುತ್ತೆ. ನೋಡಿ, ಸ್ವಲ್ಪ ಫ್ಲೇವರ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ನಾನೊಂದು 2-3 ಟೇಬಲ್ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 30 ನಿಮಿಷ ಕಂಪ್ಲೀಟ್ ಆಗಿ ಕುಕ್ ಆಗೋದಕ್ಕೆ ಬಿಡೋಣ. ನೆನಪಿರಲಿ, ಫ್ಲೇಮ್ ಮಾತ್ರ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇರಲಿ, ಅಲ್ಲಿವರೆಗೂ ಇದನ್ನ 30 ಮಿನಿಟ್ಸ್ ಆಗೋವರೆಗೂ ಕುಕ್ ಮಾಡೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಈಗ ಒಂದು 20 ಮಿನಿಟ್ಸ್ ಆಗಿದೆ. ಈಗ ಒಂದು ಲಾಸ್ಟ್ ಪ್ರೋಸೆಸ್ ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ, ಈಗ ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ಒಮ್ಮೆ ಇದನ್ನ ಕೆಳಗಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆ ಹೂ ಬಂದಂಗೆ ಬರ್ತಾ ಇದೆ. ನೋಡಿ ಈಗೆಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದ್ದಾಗಿದೆ. ಸೊ ಈಗೇನ್ ಮಾಡೋಣ, ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನು ಮಿಕ್ಕಿರ್ತಕ್ಕಂಥ 10 ಮಿನಿಟ್ಸ್ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಸರಿ ಸುಮಾರು ಈಗ 30 ನಿಮಿಷಗಳ ಕಾಲ ಆಗಿದೆ. ಪರ್ಫೆಕ್ಟ್ ಆಗಿದ್ದು ಕುಕ್ ಆಗಿರುತ್ತೆ. ಸೊ ಈಗ ಏನು ಮಾಡುವ, ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಆಹಾಹಾ, ಆ ಸ್ಮೆಲ್ಗೆಲೇ ಕಣ್ರಿ, ಒಂದು 4-5 ಮನೆವರೆಗೂ ಸಹ ಈ ಸ್ಮೆಲ್ ಹೋಗ್ತಾ ಇರುತ್ತೆ. ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೋಡಿ. ಎಲ್ಲೂ ಸಹ ನೋಡಿ, ಏನು ಅದ್ಭುತವಾಗಿ ಅನ್ನ ಆಗಿದೆ. ನೀವು ನೋಡ್ತಿರ್ಬೋದು ಈ ರೈಸಿನ ಕ್ವಾಲಿಟಿ ನೋಡಿ, ಒಳ್ಳೆ ಹೂ ಬಂದಂಗೆ ಬಂದಿದೆ. ಒಂದಾಗಲು ಇನ್ನೊಂದು ಟಚ್ ಆಗ್ತಾ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಅನ್ನ ಬೆಂದಿದೆ ಅನ್ಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನ ತಗೊಂಡ್ಬಿಟ್ಟು ಹೀಗೆ ಪ್ರೆಸ್ ಮಾಡಿದ್ರೆ ನೋಡಿ,
ಪರ್ಫೆಕ್ಟ್ ಆಗಿ ಮ್ಯಾಶ್ ಆಗ್ತಾ ಇದೆ. ಹೀಗಂದ್ರೆ ಅನ್ನ ಪರ್ಫೆಕ್ಟ್ ಆಗಿ ಆಗಿದೆ ಅಂದ್ಬಿಟ್ಟು ಅರ್ಥ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರ, ಎಷ್ಟು ಸುಲಭ ಈ ಒಂದು ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಮಾಡ್ತಕ್ಕಂಥದ್ದು ಅಂದ್ಬಿಟ್ಟು. ಹಾಗಾದ್ರೆ ಈ ವಾರ ಈ ಬಿರಿಯಾನಿನ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯವ್ರಿಗೆಲ್ಲರಿಗೂ ನೀವು ಒಂದು ಸರ್ಪ್ರೈಸ್ ಶಾಕ್ ಕೊಡಿ. ಸೊ ಅವ್ರು ಯಾವ ರೀತಿ ಶಾಕ್ ಆದ್ರು, ಯಾವ ರೀತಿ ಸರ್ಪ್ರೈಸ್ ಆದ್ರು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಒಳ್ಳೆದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಮತ್ತೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆನ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.